ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಸೊ ಕೊನೆ ಕ್ಲಾಸಲ್ಲಿ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ತಿಳ್ಕೊತಾ ಇದ್ವಿ. ಡೈರೆಕ್ಟ್ ಅಂದ್ರೆ ಏನು, ಇಂಡೈರೆಕ್ಟ್ ಅಂದ್ರೆ ಏನು, ಏನೇನು ಬದಲಾವಣೆಗಳನ್ನ ಮಾಡಬೇಕು ಅನ್ನೋದು ನೋಡ್ತಾ ಇದ್ವಿ. ಇನ್ನೂ ಕೆಲವೊಂದು ಬದಲಾವಣೆಗಳಿದಾವೆ, ದಯವಿಟ್ಟು ಬರ್ಕೊಳ್ಳಿ. ಸೊ ಬರ್ಕೊಳ್ಳೋ ಜೊತೆಗೆ ನಾವು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಸೊ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಸೊ ದ ಚೇಂಜಸ್ ಸಹ ನಾವು ಚೇಂಜ್ ಇಟ್ ಟು ದೆನ್. ನಾವು ಮೀನ್ಸ್ ಈಗ, ನಾವು ಅಂದರೆ ಈಗ. ನಾವು ಚೇಂಜಸ್ ಇನ್ ಟು ದೆನ್, ದೆನ್ ಅಂದರೆ ಆಗ. ಸೊ ದಿಸ್ ಈಸ್ ದೈರೆಕ್ಟ್ ಸ್ಪೀಚ್, ದಿಸ್ ಈಸ್ ಇಂಡೈರೆಕ್ಟ್ ಸ್ಪೀಚ್. ಸೊ ಯಾಕೆ ನಾನು ಈ ಒಂದು ರೂಲ್ಸ್ ಅನ್ನ ಬರ್ಸಿದ್ರೆ, ಅಂದ್ರೆ ಈ ರೂಲ್ಸ್ ಅನ್ನ ಇಟ್ಟುಕೊಂಡು ನಾವು ಇಂಡೈರೆಕ್ಟ್ ಸ್ಪೀಚ್ ಅನ್ನ ಮಾಡಬೇಕಾಗುತ್ತೆ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಳಬೇಕಾಗುತ್ತೆ. ಸೊ ಇಂಡೈರೆಕ್ಟ್ ಸ್ಪೀಚ್ ರೂಲ್ಸ್ ಗೊತ್ತಿಲ್ಲ ಅಂದ್ರೆ ನಮಗೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಮಾತಾಡಕ್ಕೆ ಬರಲ್ಲ. ನಾವು ಚೇಂಜ್ ಇನ್ ಟು ದೆನ್, ದಿಸ್ ಚೇಂಜ್ ಇನ್ ಟು ದ್ಯಾಟ್, ದಿಸ್ ಚೇಂಜ್ ಇನ್ ಟು ದ್ಯಾಟ್. ದಿಸ್ ಅಂದ್ರೆ ಇದು, ದ್ಯಾಟ್ ಅಂದ್ರೆ ಅದು. ದಿಸ್ ಮೀನ್ಸ್ ಇದು, ದ್ಯಾಟ್ ಅಂದ್ರೆ ಅದು. ದೀಸ್ ಚೇಂಜ್ ಇನ್ ಟು ದೋಸ್, ದೀಸ್ ಅಂದ್ರೆ ಇವುಗಳು. ದೀಸ್ ಅಂದ್ರೆ ಇವುಗಳು, ದೋಸ್ ಅಂದ್ರೆ ಅವುಗಳು. ದೀಸ್ ಇವುಗಳು, ದೋಸ್ ಅವುಗಳು. ಟುಡೇ ಚೇಂಜ್ ಇನ್ ಟು ದಟ್ ಡೇ, ಟುಡೇ ಈ ದಿನ. ದಟ್ ಡೇ ಆ ದಿನ, ದಟ್ ಡೇ ಆ ದಿನ. ದಿಸ್ ಐ ಮೀನ್ ಟುಡೇ ಚೇಂಜ್ ಇನ್ ಟು ದಟ್ ಡೇ. ಟುಮಾರೋ ಚೇಂಜ್ ಇನ್ ಟು ದ ನೆಕ್ಸ್ಟ್ ಡೇ, ಟುಮಾರೋ ಅಂದ್ರೆ ನಾಳೆ. ದ ನೆಕ್ಸ್ಟ್ ಡೇ ಅಂದ್ರೆ ಬರೋ ದಿನ, ದ ನೆಕ್ಸ್ಟ್ ಡೇ ಅಂದ್ರೆ ಬರುವ ದಿನ, ಬರುವ ದಿನ. ಟುಮಾರೋ ಚೇಂಜ್ ಇನ್ ಟು ದ ನೆಕ್ಸ್ಟ್ ಡೇ. ಯೆಸ್ಟರ್ಡೇ ಚೇಂಜ್ ಇನ್ ಟು ದ ಪ್ರೀವಿಯಸ್ ಡೇ, ಯೆಸ್ಟರ್ಡೇ ಅಂದ್ರೆ ನಿನ್ನೆ, ನಿನ್ನೆ. ಪ್ರೀವಿಯಸ್ ಡೇ ಅಂದ್ರೆ ಹಿಂದಿನ ದಿನ, ದ ಪ್ರೀವಿಯಸ್ ಡೇ. ಪ್ರೀವಿಯಸ್ ಡೇ ಅಂದ್ರೆ ಹಿಂದಿನ ದಿನ, ದ ಪ್ರೀವಿಯಸ್ ಡೇ ಅಂದ್ರೆ ಹಿಂದಿನ ದಿನ. ಎಗೋ ಅಂದ್ರೆ ಮೊದಲು, ಎಗೋ ಅಂದ್ರೆ ಮೊದಲು. ಬಿಫೋರ್ ಇಟ್, ಬಿಫೋರ್ ಅಂದ್ರೆ ಅದಕ್ಕಿಂತ ಮೊದಲು, ಅದಕ್ಕಿಂತ ಮೊದಲು, ಅದಕ್ಕಿಂತ ಮೊದಲು. ಸೊ ಎಗೋ ಮೊದಲು, ಬಿಫೋರ್ ಅದಕ್ಕಿಂತ ಮೊದಲು. ಓಕೆ, ಹಿಯರ್ ಇಲ್ಲಿ, ಹಿಯರ್ ಇಲ್ಲಿ, ದೇರ್ ಅಲ್ಲಿ, ದೇರ್ ಅಲ್ಲಿ, ದೇರ್ ಅಲ್ಲಿ. ಎಗೋ ಮೊದಲು, ಸೊ ಬಿಫೋರ್ ಅದಕ್ಕಿಂತ ಮೊದಲು. ಓಕೆ, ಹಿಯರ್ ಇಲ್ಲಿ, ದೇರ್ ಅಲ್ಲಿ. ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಮಂತ್ ಅಂದ್ರೆ ಮುಂದಿನ ತಿಂಗಳು, ಮುಂದಿನ ತಿಂಗಳು. ದ ಫಾಲೋಯಿಂಗ್ ಮಂತ್, ದ ಫಾಲೋಯಿಂಗ್ ಮಂತ್. ಬರುವ ತಿಂಗಳು, ಬರುವ ತಿಂಗಳು. ನೆಕ್ಸ್ಟ್ ಮಂತ್, ದ ಫಾಲೋಯಿಂಗ್ ಮಂತ್. ನೆಕ್ಸ್ಟ್ ಇಯರ್, ದ ಫಾಲೋಯಿಂಗ್ ಇಯರ್. ಬರುವ ವರ್ಷ, ದ ಫಾಲೋಯಿಂಗ್ ಇಯರ್. ದ ಫಾಲೋಯಿಂಗ್ ಇಯರ್, ಬರುವ ವರ್ಷ ಐ ಮೀನ್ ಮುಂದಿನ ವರ್ಷ. ಇದು ಮುಂದಿನ ವರ್ಷ, ಅದು ಬರುವ ವರ್ಷ. ಮುಂದಿನ ವರ್ಷ, ಮುಂದಿನ ವರ್ಷ, ಇದು ಬರುವ ವರ್ಷ, ಬರುವ ವರ್ಷ. ಸೊ ಒನ್ಸ್ ಅಗೇನ್ ಐ ವಾಂಟ್ ಟು ರಿಪೀಟ್. ನೌ ಚೇಂಜ್ ಇನ್ ಟು ದ್ಯಾಟ್, ದಿಸ್ ಚೇಂಜ್ ಇನ್ ಟು ದ್ಯಾಟ್, ದಿಸ್ ಚೇಂಜ್ ಇನ್ ಟು ದೋಸ್, ಟುಡೇ ಚೇಂಜ್ ಇನ್ ಟು ದ್ಯಾಟ್ ಡೇ, ಟುಮಾರೋ ದ ನೆಕ್ಸ್ಟ್ ಡೇ, ಎಸ್ಟರ್ಡೇ ದ ಪ್ರೀವಿಯಸ್ ಡೇ, ಎಗೋ ಬಿಫೋರ್, ಹಿಯರ್ ದೇರ್, ನೆಕ್ಸ್ಟ್ ಮಂತ್ ದ ಫಾಲೋಯಿಂಗ್ ಮಂತ್, ನೆಕ್ಸ್ಟ್ ಇಯರ್ ದ ಫಾಲೋಯಿಂಗ್ ಇಯರ್. ಸೊ ಇದು ನಿಮಗೆ ಗೊತ್ತಿರಲೇಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಇಫ್ ಯು ಡೋಂಟ್ ನೋ ದ ಚೇಂಜಸ್, ದೆನ್ ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಟು ಚೇಂಜ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್. ಸೊ ಕನ್ನಡದಲ್ಲೂ ಬರ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡಿ, ವಿದೌಟ್ ಪ್ರಾಕ್ಟೀಸು ನಿಮಗೆ ನೆನ್ಪಿಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಇಯರ್ ಆದಮೇಲೆ ಲಾಸ್ಟ್ ಇಯರ್, ದ ಪ್ರೀವಿಯಸ್ ಇಯರ್, ಲಾಸ್ಟ್ ಇಯರ್ ದ ಪ್ರೀವಿಯಸ್ ಇಯರ್. ಓಕೆ, ಲಾಸ್ಟ್ ಇಯರ್ ಅಂದ್ರೆ ಹಿಂದಿನ ವರ್ಷ. ಓಕೆ, ಹಿಂದಿನ ವರ್ಷ. ಇದು ಕಳೆದ ವರ್ಷ, ಇದು ಹಿಂದಿನ ವರ್ಷ. ಲಾಸ್ಟ್ ಇಯರ್ ಮೀನ್ಸ್ ಹಿಂದಿನ ವರ್ಷ, ದ ಪ್ರೀವಿಯಸ್ ಇಯರ್ ಮೀನ್ಸ್ ಕಳೆದ ವರ್ಷ. ಲಾಸ್ಟ್ ಇಯರ್, ಲಾಸ್ಟ್ ನೈಟ್, ಲಾಸ್ಟ್ ನೈಟ್, ದ ಪ್ರೀವಿಯಸ್ ನೈಟ್, ದ ಪ್ರೀವಿಯಸ್ ನೈಟ್. ಸೊ ಲಾಸ್ಟ್ ನೈಟ್ ಅಂದ್ರೆ ಹಿಂದಿನ ರಾತ್ರಿ, ಹಿಂದಿನ ರಾತ್ರಿ, ಕಳೆದ ರಾತ್ರಿ. ಸೊ ಡಿಯರ್ ಸ್ಟೂಡೆಂಟ್ಸ್,
I have written all the important rules, all the changes. So please write in your notebook and practice. And if you have any doubts, you can ask me. My mobile number is 7760010998. So I shall teach you next examples of direct indirect. Thank you very much.